ನಮಸ್ಕಾರ ವೀಕ್ಷಕರೇ. ಕೊರೋನಾ ವೈರಸ್ ಹಳ್ಳಿಗಳಿಗೂ ಬಂದ್ಬಿಡುತ್ತಾ ಅನ್ನೋ ಒಂದು ಅನುಮಾನ ಈಗ ಶುರುವಾಗಿದೆ. ಯಾಕಪ್ಪ ಅಂದ್ರೆ ನಿನ್ನೆ ತಾನೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಳ್ಳಿಗಳಿಗೆ ಯಾರು ತೆರಳಬೇಡಿ, ನಗರಗಳಿಂದ ಹಳ್ಳಿಯ ಜನ ಮುಗ್ಧರು, ಅವರು ಉತ್ತಮವಾದಂತ ಆರೋಗ್ಯದಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ಕೊರೋನಾ ವೈರಸ್ ಹರಡಬೇಡಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿಯನ್ನ ನೋಡಿದ್ರೆ ಹಳ್ಳಿಗಳಿಗೆ ಈ ಹಬ್ಬ ಕಳೆಯೋದ್ರ ಒಳಗೆ ಹಳ್ಳಿಗಳಲ್ಲೂ ಕೂಡ ಕೊರೋನಾ ವೈರಸ್ ಕಾಣಿಸಿಕೊಳ್ಳುತ್ತಾ ಅನ್ನುವಂತ ಅನುಮಾನ ಶುರುವಾಗಿದೆ. ಯಾಕೆ ಅಂತಂದ್ರೆ, ಇವತ್ತು ನಿಮಗೆ ಗೊತ್ತಿರಬಹುದು, ಬೆಂಗಳೂರು ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು ಕೊರೋನಾ ಪೀಡಿತರ ಸಂಖ್ಯೆ 33ಕ್ಕೆ ಏರಿಕೆಯಾಗಿದೆ. ಅದರಲ್ಲೂ ಬೆಂಗಳೂರು ಒಂದರಲ್ಲೇ 23ಕ್ಕೆ ಏರಿಕೆಯಾಗಿದೆ. ಇನ್ನ ದೇಶದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 486 ಆಗಿದ್ದು 500ರತ್ತ ಮುಖ ಮಾಡಿದೆ. ಈ ನಡುವೆ ಹಳ್ಳಿಗಳ ದೇಶವೇ ಆಗಿರುವ ಭಾರತದಲ್ಲಿ ಹಳ್ಳಿಗಳಿಗೆ ಕೊರೋನಾ ವೈರಸ್ ಎಂಟ್ರಿ ಆದ್ರೆ ಅದರ ಪರಿಣಾಮ ಭಯಂಕರವಾಗಿರುತ್ತೆ. ಯಾಕೆಂದ್ರೆ ನಗರ ಪ್ರದೇಶದ ಜನರೆಲ್ಲ ಹಬ್ಬದ ಪ್ರಯುಕ್ತ ಹಳ್ಳಿಗಳಿಗೆ ಹೋದ್ರೆ ಯಾರಾದ್ರೂ ಕೊರೋನಾ ಪೀಡಿತರು ಇದ್ದು ಹಳ್ಳಿಯಲ್ಲೂ ಕೂಡ ಕೊರೋನಾ ವೈರಸ್ ಹರಡಿದ್ರು ಅಂತ ಅಂದ್ರೆ ಚಿಕಿತ್ಸೆಗೆ ಸ್ಪಂದಿಸೋದು ತುಂಬಾ ಕಷ್ಟ ಆಗುತ್ತೆ. ಸಿಟಿಯಲ್ಲಾದ್ರೆ ಹತ್ತಿರದಲ್ಲೇ ಆಸ್ಪತ್ರೆ, ಉತ್ತಮವಾದಂತಹ ಸೌಲಭ್ಯಗಳಿರುತ್ತೆ. ಆದ್ರೆ ಹಳ್ಳಿಯಲ್ಲಿ ಅದರಲ್ಲೂ ಗುಡ್ಡಗಾಡುಗಳ ನಡುವೆ ಇರುವಂತಹ ಕೆಲವು ಹಳ್ಳಿಗಳು ಆಸ್ಪತ್ರೆಯಿಂದ 100 ಕಿಲೋಮೀಟರ್ಗಳಷ್ಟೇ ದೂರದಲ್ಲಿವೆ. ಹೀಗಾಗಿ ಇದನ್ನೆಲ್ಲ ಅರಿತಿರುವಂತಹ ಯಡಿಯೂರಪ್ಪನವರು ಆದಷ್ಟು ಈ ಬಾರಿ ಹಳ್ಳಿಗಳಿಗೆ ಹೋಗ್ಬೇಡಿ, ನಗರದ ಪ್ರದೇಶದ ಜನರು ನಗರದಲ್ಲೇ ಇರಿ, ಒಂದು ಕಡೆಯಿಂದ ಒಂದು ಕಡೆಗೆ ಪ್ರಯಾಣ ಬೆಳೆಸಬೇಡಿ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ಹೈವೇನಲ್ಲಿ ನೋಡಿದ್ರೆ ಪ್ರತಿ ಒಬ್ಬರು ಕೂಡ ಕಾರು, ಬಸ್ ಇಲ್ಲ ಅಂದ್ರೂ ಕೂಡ ಕಾರು, ಬೈಕು, ಆಟೋ ಅಂತ ಯಾವ ವಾಹನ ಸಿಕ್ತೋ ಆ ವಾಹನದಲ್ಲಿ ಹಳ್ಳಿಗಳ ಹತ್ರ ಮುಖ ಮಾಡಿದ್ದಾರೆ. ಅಂದ್ರೆ ಅವರ ತವರು ಜಿಲ್ಲೆ, ತವರು ಊರುಗಳಿಗೆ ಮುಖ ಮಾಡಿರೋದು ಕಂಡುಬಂತು. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಇನ್ನ 31ರವರೆಗೂ ರಜಾ ಅಂದ್ರೆ ಲಾಕ್ಡೌನ್ ಆಗಿದೆ. ಹಾಗಾಗಿ ನಾಳೆಯಿಂದ ಮತ್ತೆ ಹೊರಡೋದಕ್ಕೆ ಆಗುತ್ತೋ ಇಲ್ವೋ, ಹೋಗೋದಕ್ಕೂ ಕೂಡ ರಸ್ತೆಗಳನ್ನ ಬಂದ್ ಮಾಡಬಹುದು ಅಂತ ಧಾವಂತದಲ್ಲಿ ಜನರೆಲ್ಲ ಇವತ್ತು ಸಾಕಷ್ಟು ಜನರು ಬೆಂಗಳೂರು ತೊರೆದಿದ್ದಾಗಿದೆ. ಅದೇ ರೀತಿ ಬೇರೆ ಬೇರೆ ನಗರಗಳಲ್ಲೂ ಕೂಡ ಇರುವಂತಹ ಜನರು ಹಳ್ಳಿಗಳತ್ತ ಮುಖ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಂತ ಅಲ್ಲ, ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಹಳ್ಳಿಗಳಲ್ಲಿ. ನಮ್ಮ ಕರ್ನಾಟಕದಲ್ಲಿ 3,74,00,000 ಹೆಚ್ಚು ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅದರಲ್ಲಿ ಸುಮಾರು 1,89,00,000 ಪುರುಷರಾದ್ರೆ 1,85,00,000 ಮಹಿಳೆಯರು ಹಳ್ಳಿಯಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ನ 35% ಜನ ಹಳ್ಳಿಗಳನ್ನ ತೊರೆದು ನಗರಗಳಲ್ಲಿ ಅವರ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಇವರೆಲ್ಲ ಒಂದು ವಾಡಿಕೆ ಅಂತಂದ್ರೆ ಯುಗಾದಿ, ಹೊಸ ವರ್ಷ, ಎಲ್ಲರೂ ಕೂಡ ಹಳ್ಳಿಗೆ ಹೋಗಿ ತೆರಳಿ ಅಪ್ಪ ಅಮ್ಮನ ಜೊತೆ ಹೊಸ ವರ್ಷವನ್ನ ತಮ್ಮ ಹುಟ್ಟೂರಿನಲ್ಲಿ ಆಚರಿಸ್ಕೊಳ್ತಿದ್ರು. ಅದೇ ರೀತಿ ಈ ಬಾರಿನೂ ಕೂಡ ಎಲ್ಲರೂ ಕೂಡ ಹೋಗೋದ್ರ ಜೊತೆಗೆ ಇನ್ನೂ ಸ್ವಲ್ಪ ಹೆಚ್ಚೇ ಜನ ಹಳ್ಳಿಗಳಿಗೆ ಮುಖ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಿಟಿಯಲ್ಲೆಲ್ಲ ಕೊರೋನಾ ವೈರಸ್ಸಿನ ಒಂದು ಹಾವಳಿ ಇರೋದ್ರಿಂದ ಹಳ್ಳಿಗಳಲ್ಲಾದ್ರೂ 31ನೇ ತಾರೀಕುವರೆಗೂ ಫ್ರೀಯಾಗಿರೋಣ, ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತ ಈ ರೀತಿ ಹಳ್ಳಿಗಳಿಗೆ ಬಂದಿರೋರಲ್ಲಿ ಎಷ್ಟು ಜನಕ್ಕೆ ಕೊರೋನಾ ವೈರಸ್ ಇದೆ ಅಂತ ಗೊತ್ತಿಲ್ಲ. ಇನ್ನ ಹಬ್ಬ ಕಳೆದ ಒಂದು ವಾರ ಆಗೋದ್ರೊಳಗೆ ಯಾವ ಹಳ್ಳಿಯಲ್ಲಿ ಕೊರೋನಾ ವೈರಸ್ ಹೊಂದಿರುವಂತಹ ವ್ಯಕ್ತಿ ಪತ್ತೆ ಆಗ್ತಾನೋ ಅನ್ನೋ ಭಯ ಈಗ ಸರ್ಕಾರದ್ದು. ಎಸ್ ವೀಕ್ಷಕರೇ, ಅದೇನೇ ಇರಲಿ, ಹಳ್ಳಿಗಳಿಗೆ ಕೊರೋನಾ ವೈರಸ್ ಎಂಟ್ರಿ ಆಗದಾಗೆ ನೋಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಆದಷ್ಟು ಹಳ್ಳಿಗಳಿಗೆ ಹೋಗೋದನ್ನ ಕಡಿಮೆ ಮಾಡಿ, ಜನರ ಸಂಪರ್ಕವನ್ನು ಕಡಿಮೆ ಮಾಡಿ, ಆದಷ್ಟು ಬೇಗ ಕೊರೋನಾ ವೈರಸ್ ಹಾವಳಿಯಿಂದ ತಪ್ಪಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.